92 23 ಒಳಗೆ 3656 ಆಗ್ಯಾವ. ಈಗ 1262 ಅದಾವ. ಹಲ್ಲೆಗಳು ನಿಮ್ಗೆ ಹೇಳಿದ್ರೆ ವಿವರಿಸಿ 15372 2022 ಮುಂದೆ 23 ಒಳಗೆ 17439 ಆಗ್ಯಾವ. ಈಗ 6063 ಅದಾವ. ಇವು ಮೂರು ಮಾಡಿದ್ರೆ ಇವು ಅಲ್ಲೇ ಬಂದು ಹತ್ತಾವ. 17,000 ಬಂದದ 614 ಅದಕ್ಕೆ ಹೆಚ್ಚಾಗ್ತಾವೆ ನಾವು ಅಷ್ಟೊಳಗೆ ಮುಂದೆ ಕಡಿಮೆ ಆಗ್ಬೋದು ಹೇಳೋಕ್ಕಾಗೋದಿಲ್ಲ. ಸೈಬರ್ ಕ್ರೈಮ್ 12,557 ಇದ್ರೆ 22 ಈಗ 21,895 ಅಂದರೆ ಕಳೆದ ವರ್ಷ 23 ಆಗಿತ್ತು, ಈಗ 7,421 ಆಗ್ಯಾವ. ಇದು ಮೋಸ್ಟ್ಲಿ 21 ದಾಟ್ಬೋದು ಈ ಸಲ ಈ ವರ್ಷ ಮುಗಿದ್ರೊಳಗಾಗಿ. ಇನ್ನು ವಂಚನೆಗಳು 6,411 ಆಗಿದ್ದು 22 6,921 ಆಗಿದ್ದು 2023 ಒಳಗೆ ಮುಂದೆ ಅದೇ ಕಾಲಕ್ಕೆ 2,243 ಇವು ಆನರ್ ಎವರೇಜ್ ಇದ್ದಾವೆ. ಅಂದರೆ ನಿರಂತರ ನಡೆದಂತ. ಇನ್ನು ಸುಲಿಗೆಗಳು 1,069 ಆಗಿದ್ದು 22 ಅದ್ರ ಮೇಲೆ 1,248 ಅದು ಈಗ 450 ಆಗಿದೆ. ನಿಮ್ಗೆ ಹೇಳಿದ್ದೀನಿ ಮಾತು 430 ಕೊಲೆ 450 ಸುಲಿಗೆಗಳು 2,263 ವಂಚನೆಗಳು 7,421 ಸೈಬರ್ ಕ್ರೈಮ್ಗಳು 6,063 ಏನಪ್ಪ ಅಂತಂದ್ರೆ ಅದು ಹಲ್ಲೆಗಳು 1,262 ಮಕ್ಕಳ ಮೇಲೆ ದೌರ್ಜನ್ಯ, ಮಹಿಳೆಯರ ಮೇಲೆ 2,327 ಅದು ದೌರ್ಜನ್ಯ ನಡೆದ, ಅತ್ಯಾಚಾರಗಳು 198 ನಡೆದವು. ಇದು ನಿಮಗೊಂದು ಒಂದು ಲೇಖಾಜೋಕ ಅಂತೀರಿ ಅಥವಾ ಅದ್ರ ಬಗ್ಗೆ ನಡೆದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಒಂದು ಕಡೆ ಎಡೂ ಇಂಥವೆಲ್ಲ ನಡೆದಕ್ಕೆ ಯಾರು ಕಾರಣ ಅನ್ನೋದು ಭಾಳ ಸೂಕ್ಷ್ಮ ವಿಚಾರ ಹೋಗ್ತಾಯಿದ್ರು. ಯಾಕೆ ಕೆಲವೊಂದು ಅಪರಾಧಗಳು ಸಾರ್ವಜನಿಕವಾಗಿ ಕೆಲವೊಂದು ಇರ್ತಾವೆ, ಅದು ಸುವ್ಯವಸ್ಥೆ ಮಾಡಿಸಲಾಗಿರ್ಬೋದು ಸಾರ್ವಜನಿಕ, ಅದು ಬೇರೆ, ಈ ಅಪರಾಧ ಬೇರೆ. ಇವೇನಪ್ಪ ಅಂದ್ರೆ ಅದರಲ್ಲೂ ಅತ್ಯಾಚಾರಗಳು ಮತ್ತು ಏನಪ್ಪ ಮಹಿಳೆ ಮೇಲೆ ದೌರ್ಜನ್ಯಗಳು, ಮಕ್ಕಳ ಮೇಲೆ ದೌರ್ಜನ್ಯಗಳು ಅಲ್ಲೇ ಸಮೀಪದಲ್ಲಿ ಸುತ್ತಮುತ್ತಲಿನ ಜನ ಮಾಡ್ತಿರ್ತಾರೆ, ಅವ್ರ ಸಂಬಂಧಿಕರೊಳಗೋ ಅವರ ಕೆಲಸ ಮಾಡೋರಲ್ಲೋ ಮತ್ತಲ್ಲೂ ಆಗ್ತಿರ್ತಾವೆ ಇವೆಲ್ಲ. ಇವಾಗ ಆಗೋದು ಕಾರಣ ಏನಪ್ಪ ಅಂದ್ರೆ ಅಲ್ಲಿಯ ವೈಯಕ್ತಿಕ ಮನಸ್ಥಿತಿ, ಜನರ ಮನಸ್ಥಿತಿ, ಹೆಣ್ಮಕ್ಳು ಮೇಲೆ ಅತ್ಯಾಚಾರ ಮಾಡುವಂಥ ಮನಸ್ಥಿತಿ, ಇದು ಏನಪ್ಪ ಅಂದ್ರೆ ಮಾನಸಿಕ ಸ್ಥಿತಿಗೆ ಬಂದಿಲ್ಲುವಂಥದ್ದು, ಗಂಡ ಮಕ್ಕಳ ಮನಸ್ಥಿತಿಗೆ ಬಂದಿಲ್ಲುವಂಥದ್ದು, ಇದು ಓಪನ್ ಆಗಿ ನಡೆಯುವಂಥ ಸ್ವಲ್ಪ ಡಿಫ್ರೆನ್ಸಸ್ ಅದಾವ. ಇವು ನಡೀಬಾರ್ದಾಗಿದ್ದಪ್ಪ ಅಂದ್ರೆ ಅಲ್ಲಿ ಸುಸಂಸ್ಕೃತಿ ಎಲ್ಲನೂ ಬರ್ತಾವೆ. ಕೆಲವು ಪೊಲೀಸ್ ಬಂದು ಎಲ್ಲ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಇಡಲಿಕ್ಕೆ ಆಗುವುದಿಲ್ಲ. ಆದರೆ ನಡೆದ ಘಟನೆಯನ್ನು ಸರಿಯಾಗಿ ಅದನ್ನು ತೆಗೆದು ಹುಡುಕಿ ಮಾಡಿ ಸಿಕ್ಕ ಯಾರು ತಪ್ಪಿಸ್ತಿರ್ತಾರೆ ಅವ್ರಿಗೆಲ್ಲ ಶಿಕ್ಷೆ ಸಿಗುವಂಗಾದ್ರೆ, ಇದರಲ್ಲಿ ಯಾರು ಹಸ್ತಕ್ಷೇಪನೂ ಮಾಡಿಸದ ಇದ್ದರೆ ನಿಶ್ಚಿತವಾಗಿ ಇದು ಕಂಟ್ರೋಲ್ ಬರ್ಬೋದೇನೋ. ಯಾಕಂದ್ರೆ ಕೆಲವೊಂದು ಅಪರಾಧಗಳು ಹಿಂಗಿರ್ತಾವಲ್ರಿ, ರಾಜಕಾರಣಿಗಳು ಅಲ್ಲಿ ಲೀಡರ್ಗಳು ಮತ್ತೆ ಯಾರು ಬಂದು ಅಲ್ಲಿ ಪ್ರಭಾವ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಪಾಪ ಪೊಲೀಸರು ಒಬ್ಬರದ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಅಂಥ ಸಂದರ್ಭಗಳು ಸಾಕಷ್ಟು ಇದ್ದಾವೆ. ಒಟ್ಟಾರೆ ಎಲ್ಲ ಕ್ರೈಮ್ಗಳನ್ನ ನೋಡಿದಾಗ ಅದರಲ್ಲೂ ಇತ್ತೀಚೆಗೆ ನಿಮಗೆ ಗೊತ್ತದ ಹುಬ್ಬಳ್ಳಿಯಲ್ಲಿ ಒಂದು ನಮ್ಮ ನೇಹಾ ಹಿರೇಮಠಮಲಾದಂಥ ಒಂದು ಘಟನೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಅಂಜಲಿ ಅಂಬಿಗೆಯರ ಬಗ್ಗೆ, ಮತ್ತು ಅದೇ ಕಾಲಕ್ಕೆ ಇತ್ತೀಚೆಗೆ ಸೋಮಾರಪೇಟೆ ತಾಲೂಕಿನ ಬಾಲ್ಕಿ ಮೀನಾ ಅವ್ರ ಮೇಲೆ ಆದಂಥದ್ದು ಇವೆಲ್ಲ ಏನಪ್ಪ ಇಂಥ ನೋಡಿದಾಗ ಸಹಜವಾಗಿ ಜನ ಏದು ನಿಲ್ತಾರೆ, ಪ್ರತಿಭಟಿಸ್ತಾರೆ ಅಷ್ಟೇ, ನಾಲ್ಕು ದಿವಸ ಮತ್ತೆ ಮರೆತು ಬಿಡ್ತಾರೆ. ಈ ಒಂದು ಮರೆಯುವ ಪ್ರವೃತ್ತಿಯಿಂದ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇಲ್ಲ. ಇದು ಅದನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ನಮ್ಮ ಸರ್ಕಾರ. ಯಾಕಪ್ಪ ಅಂದರೆ ಸರ್ಕಾರದ ಕೆಲಸನ ಇದನ್ನು ಕಂಟ್ರೋಲ್ ಮಾಡ್ಬೋದು, ಅದಕ್ಕಾಗಿನ ಸರ್ಕಾರನ ನೇಮಿಸಿರ್ತಾರೆ ಹೋಟ್ ಕೊಟ್ಟು. ಇದನ್ನು ತಿಳ್ಕೊಬೇಕಾಗಿದ್ದು ನಮ್ಮ ರಾಜಕಾರಣಿಗಳು. ಇಲ್ಲೇ ಕೇವಲ ಏನಪ್ಪ ಅಂದರೆ ಪೊಲೀಸರು ಒಂದು ತಪ್ಪಲ್ಲ, ಪೊಲೀಸರಿಗೆ ಸ್ವತಂತ್ರವಾಗಿ ಬಿಡಬೇಕು ಒಂದೇದ್ದು ಬಹಳ ಮುಖ್ಯ, ಮತ್ತು ಎರಡನೇದ್ದು ಸಿಬ್ಬಂದಿಯನ್ನು ಸಫಿಷಿಯೆಂಟಾಗಿ ಕೊಡಬೇಕು. ಯಾಕಂದರೆ ಕ್ರೈಮ್ಗಳು ಏಕಾಏಕಿ ಆಗ್ತಿರ್ತಾವೆ, ಹೆಂಗೆ ಆಗ್ತಿರ್ತಾವೆ ಎಲ್ಲಿ ಗೊತ್ತೂ ಆಗೋದಿಲ್ಲ, ಅವು ನಡೆದೋದ್ಮೇಲೆ ಗೊತ್ತಾಗ್ತಿರ್ತಾವೆ, ಅಷ್ಟು ಸೂಕ್ಷ್ಮವಾಗಿ ನಡೀತಿರ್ತಾವೆ ವ್ಯವಹಾರಗಳು. ಅಂಥ ಮನಸ್ಸತ್ತಿನ ಬದಲ ಮಾಡೋದಕ್ಕಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಆಗಬೇಕು, ಪ್ರತಿಯೊಬ್ಬರು ಶಿಕ್ಷಣ ಸಿಗಬೇಕ್ರಿ, ಇದು ಭಾಳ ಮಹತ್ವದ. ಶಿಕ್ಷಣ ಸಿಕ್ತಪ್ಪ ಅಂದರೆ ಎಷ್ಟೋ ಬೇಕಷ್ಟು ಪರಿವರ್ತನೆಗಳಾಗ್ತಾವೆ. ನಮ್ಮ ಶಿಕ್ಷಣ ಇಲ್ಲ ಭಾಳಷ್ಟು ಕಡೆ, ಭಾಷೆಗಳು ಶಿಕ್ಷಣ ಇವೆಲ್ಲ ದಾಖಲೆಗೆ ಸಿಕ್ಕಂಥವು. ಇನ್ನು ದಾಖಲೆಗೆ ಸಿಗಲಾರ್ದ ಅನೇಕ ಅತ್ಯಾಚಾರಗಳು, ಅನ್ಯಾಯಗಳು ಭಾಳಷ್ಟು ಅದಾರು. ಅವು ಪೊಲೀಸ್ ಸ್ಟೇಷನ್ ಬರುವುದಿಲ್ಲ, ಅಲ್ಲೇ ಬೇರೆ ಬಿಟ್ಟು ಬಿಡ್ತಿರ್ತಾರೆ ಭಾಳಷ್ಟು. ಮ್ಯಾಕ್ಸಿಮಮ್ ನಮಗೆ ಕೇವಲ ಐಸ್ಬರ್ಗ್ ಮ್ಯಾನೇಜ್ಮೆಂಟ್ ಕಾಣ್ತಿರೋದು, ಅದರ ಮೂರು ಪಟ್ಟು ನೀರೊಳಗಿರ್ತದೆ. ಹೀಗಾಗಿ ಈ ನಾವು ಇವತ್ತು ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ, ಬರೀ ಐಸ್ಬರ್ಗ್ ಮ್ಯಾಲಿಂದಷ್ಟು ನೋಡಿದಷ್ಟು ಅಪರಾಧದಲ್ಲಿ ಹೋಗಬಾರ್ದು. ಇದರೊಳಗೂ ಇದ್ದವರು ಎಷ್ಟೋ ಕೇಸು ಅಲ್ಲೇ ಮುಚ್ಚಿಬಿಡ್ತಾರೆ, ಅಲ್ಲಿದ್ದಲ್ಲೇ ಜನರು ಕೂಡ ಏನೋ ಒಂದು ಅಪರಾಧ ಆಗಿರ್ತದೆ, ಅತ್ಯಾಚಾರ ಆಗಿರ್ತದೆ, ಅವನು ದಂಡ ಕಟ್ತಾರೆ, ಅವನು ಬಿಡ್ತಾರೆ, ಆಕಿನ ಬಿಡ್ತಾರೆ, ಕೆಲವೊಂದಿಷ್ಟು ಗಾಂಡಿಗೆರೋ ಕೊಟ್ಟ ಸುಡುಚಿಟ್ಟಿ ಮಾಡಿಸ್ತಾರೆ, ಬಿಡುಗಡೆ ಮಾಡಿಸ್ತಾರೆ, ಮತ್ತೇನು ಮಾಡಿಸ್ತಾರೆ, ಹೇ ಸಣ್ಣ ಮಕ್ಕಳು ಏನು ನಡೆಸೋದು ಅಲ್ಲೇ ಮುಚ್ಚಾಕಿ ಬಿಡ್ತಿರ್ತಾರೆ. ಏ ಎಲ್ಲಿ ಬಿಡಪ್ಪ ನಮ್ಮ ಹೆಸರು ಕೆಡ್ತದಂತೆ, ಎಷ್ಟು ಹೆಣ್ಮಕ್ಳು ನಮ್ಮ ಹೆಸರು ಕೆಡ್ತದೆ ಅಂತೇಳಿ ಅದನ್ನು FIR ಹರ್ಸೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ FIR ಹಾಕಿದಪ್ಪ ಅಂದರೆ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿದೆ ಭಾಳ ಜನ ಅನ್ನಿಸ್ತಾರೆ, ತಮ್ಮ ಮನೆತನದ ಒಂದು ಕಿಮ್ಮತ್ತು ಅಬುರು ಅನ್ನೋಂತೀವಿ ನಾವು, ಅಂಥವೆಲ್ಲ ಹೋಗ್ತದಂತೇಳಿ ಜನ ಅನ್ನಿಸ್ತಾರೆ. ಒಟ್ಟಾರೆಯಾಗಿ ನಾವು ಈ ಸಂದರ್ಭದಲ್ಲೇ ಬಹಳ ಎಚ್ಚರಿಕೆಯಿಂದ ಈ ವಿಷಯವನ್ನು ಚರ್ಚೆ ಮಾಡಬೇಕಾಗಿದೆ.